ಹಾಯ್ ಫ್ರೆಂಡ್ಸ್, ನಾನು ಮಹೇಶ್. ಈ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ವಿಶಿಂಗ್ ಸ್ಕ್ರಿಪ್ಟ್ ಮಾಡಿ ಹೇಗೆ ನಾವು ಹಣ ಗಳಿಸ್ಬೋದು ಎಂದು ತಿಳಿಸ್ಕೊಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸಂಕ್ರಾಂತಿ ವಿಶಿಂಗ್ ವೆಬ್ಸೈಟ್. ಸೊ ಇದು ಬ್ಲಾಗರಲ್ಲಿ ಮಾಡಿರೋದು. ಸೊ ಇಲ್ಲಿ ನೋಡ್ಬೋದು. ಸೊ ಈ ವೆಬ್ಸೈಟ್, ಈ ಥರದ ವೆಬ್ಸೈಟ್ ಮಾಡಿ ಹೇಗೆ ಹಣ ಗಳಿಸ್ಬೋದು ಎಂದು ನಿಮಗೆ ತಿಳಿಸ್ಕೊಡ್ತೀನಿ. ನೋಡು, ಇಲ್ಲಿ ನೋಡ್ಬೋದು, ಇದು PHP ಸ್ಕ್ರಿಪ್ಟ್. ಇದು ವೆಬ್ಸೈಟ್ ಬೇಕಾಗುತ್ತೆ, ಡೊಮೇನ್ ನೇಮ್ ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು. ಸೊ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಆ್ಯಡ್ ಶೋ ಆಗ್ತಿದೆ ಮೇಲೆ ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ನೋಡಿ, ಆ್ಯಡ್ ಬರ್ತಾಯಿದೆ. ಸೊ ಇದರಿಂದ ನಾವು ತಿಂಗಳಿಗೆ ಏನಿಲ್ಲ ಅಂದರೂ 30-50 ಸಾವಿರ ತನಕನೂ ಇನ್ಕಮ್ ಮಾಡ್ಬೋದು. ಸೊ ನಿಮ್ಮ ವಿಶಿಂಗ್ ಸ್ಕ್ರಿಪ್ಟ್ ವೈರಲ್ ಆಗಬೇಕಷ್ಟೇ. ವೈರಲ್ ಆಯ್ತಂದರೆ ಹೇಗೆ ವೈರಲ್ ಮಾಡೋದಂದರೆ, ವಾಟ್ಸಪ್ಪಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ನೀವು ಎಷ್ಟು ಗ್ರೂಪ್ ಇರುತ್ತೆ ಅಲ್ಲಿ ಶೇರ್ ಮಾಡಿ ನೀವು ವೈರಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ಫ್ರೀಯಾಗಿ ನಿಮಗೆ ಹೇಗೆ ಮಾಡೋದೆಂದು ತೋರಿಸ್ಕೊಡ್ತೀನಿ. ಹಾಗೂ ಮತ್ತು ಇದನ್ನು ನಿಮಗೆ ಬ್ಲಾಗರಲ್ಲಿ ನೀವು ಈ ಸ್ಕ್ರಿಪ್ಟನ್ನ ಯೂಸ್ ಮಾಡಿ ನೀವು ಹಣ ಗಳಿಸ್ಬೋದಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಷ್ಟು ಸಖತ್ತಾಗಿದೆ. ಸೊ ಇನ್ನೊಂದು ಪ್ರೋ ಸ್ಕ್ರಿಪ್ಟ್ ಇದೆ. ಸೊ ಇದು ನೋಡ್ಬೋದು, ಇದು ನಿಮಗೆ. ಸೊ ಈ ಸ್ಕ್ರಿಪ್ಟನ್ನ ಹೇಗೆ ಮಾಡೋದೆಂದು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ಕೊಡ್ತೀನಿ. ಸೊ ಇದು ನೋಡ್ಬೋದು, ಇಲ್ಲಿ ಇದು ಡೊಮೇನ್ ನೇಮ್ ಬೇಕಾಗುತ್ತೆ. ಸೊ ಇದು ಬ್ಲಾಗರಲ್ಲಿ ಮಾಡಿರೋದು. ಸೊ ನೋಡೋಣ. ಸೊ ಫ್ರೆಂಡ್ಸ್, ಇದು ಬ್ಲಾಗರಲ್ಲೇ ಮಾಡಿದ್ದು, ಸಖತ್ತಾಗಿದೆ. ಸೊ ಇದಕ್ಕೆ ಇಲ್ಲಿ ಆ್ಯಡ್ ಶೋ ಆಗುತ್ತೆ. ಸೊ ಅದರಿಂದ ನಮಗೆ ಇನ್ಕಮ್ ಬರುತ್ತೆ. ಸೊ ಈ ಸ್ಕ್ರಿಪ್ಟನ್ನ ಹೇಗೆ ಮಾಡೋದೆಂದು ನಿಮಗೆ ತಿಳಿಸ್ಕೊಡ್ತೀನಿ. ನೋಡೋಣ, ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ರೀತಿ ಬರುತ್ತೆ ವಿಶಿಂಗ್ ಸ್ಕ್ರಿಪ್ಟ್. ಸೊ ಇಲ್ಲಿ ನೋಡ್ಬೋದು, ನಾವು ಇದನ್ನ ಬ್ಲಾಗರಲ್ಲಿ ಮಾಡಿದ್ದೇವೆ ಫ್ರೀಯಾಗಿ. ಸೊ ಈ ಕಡೆ ಇರೋದು ಪ್ರೋ ಸ್ಕ್ರಿಪ್ಟ್, ಇದನ್ನ ನೆಕ್ಸ್ಟ್ ವಿಡಿಯೋ ತೋರಿಸ್ಕೊಡ್ತೀನಿ. ಸೊ ಇದು ಹೇಗೆ ಮಾಡೋದೆ ಅಂತ. ಸೊ ಇವಾಗ ಬ್ಲಾಗರ್ನಲ್ಲಿ ಫ್ರೀಯಾಗಿ ವಿಶಿಂಗ್ ಸ್ಕ್ರಿಪ್ಟ್ ಮಾಡಿ ಹೇಗೆ ಹಣ ಮಾಡೋದೆಂದು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲು ನಾವು blagger.com ಎಂದು ಟೈಪ್ ಮಾಡಿ, ಬ್ಲಾಗರ್ ಎಂದು ಗೂಗಲ್ ಟೈಪ್ ಮಾಡಿ. ಸೊ ಇಲ್ಲಿ ನೋಡೋದು blagger.com. ಸೊ ಇದನ್ನು ಓಪನ್ ಮಾಡಿ. ಸೊ ಓಪನ್ ಮಾಡೋಕ್ಕೂ ಇಲ್ಲಿ ನೋಡ್ಬೋದು ಲಾಗಿನ್ ಆಗಿದೆ ನಿಮ್ದು. ಗೂಗಲ್ ಅಕೌಂಟ್ ಲಾಗಿನ್ ಕೇಳುತ್ತೆ, ಗೂಗಲ್ ಅಕೌಂಟ್ ಲಾಗಿನ್ ಆಗಬೇಕಾಗುತ್ತೆ. ಸೊ ಲಾಗಿನ್ ಆಗಿದ್ದೀನಿ. ಸೊ ಇಲ್ಲಿ ನಮ್ಮದು ಬೇರೆ ಬೇರೆ ಪೋಸ್ಟ್ ಇದೆ. ಸೊ ಇವಾಗ ನಾವು ಹೊಸದಾಗಿ ಹೇಗೆ ಕ್ರಿಯೇಟ್ ಮಾಡೋದೆಂದು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ನ್ಯೂ ಬ್ಲಾಗ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಬ್ಲಾಗ್ ಟೈಟಲ್ ಏನು ಕೊಡ್ತೀರಿ, ಸೊ ಅದನ್ನು ನೀವು ಕೊಡ್ಬೋದು. ನಾನು ಇಲ್ಲಿ ಹೆಡ್ಡಿಂಗು ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಕೊಡೋಣ. ಸೊ ಇಲ್ಲಿ ಅಡ್ರೆಸ್ ಅಂದರೆ ಇದು ಡೊಮೇನ್ URL ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಮಕರ ಸಂಕ್ರಾಂತಿ ವಿಶೇಷ ಬ್ಲಾಗ್ ಪೋಸ್ಟ್ .com. ಸೊ ಈ ರೀತಿ ಬರುತ್ತೆ. ಸೊ ಇದನ್ನು ನಾವಿಲ್ಲಿ ಕ್ರಿಯೇಟ್ ಮಾಡೋಣ. ಸೊ ಇಲ್ಲಿ ನಾವೇನು ಕೊಡೋಣ, ಇಲ್ಲಿ ಅವೈಲೇಬಿಲಿಟಿ ತೋರಿಸುತ್ತೆ, ಯಾಕಂದರೆ ಎಷ್ಟೋ ಜನ ಈ ನೇಮಲ್ಲಿ ಮಾಡಿರ್ತಾರೆ. ಸೊ ಇಲ್ಲಿ ನೋಡ್ಬೋದು ಚೆಕಿಂಗ್ ಆಗ್ತಿದೆ. ಸೊ ಇಲ್ಲಿ ಅವೈಲೇಬಲ್ ಇಲ್ಲ ಇದು. ಸೊ ಇದಕ್ಕೆ ಎಕ್ಸ್ಟ್ರಾ ಸೆಸನ. ಸೊ ನಿಮಗೆ ಯಾವ ನೇಮ್ ಬೇಕಾರೋ ಕೊಡ್ಬೋದು. ನೋಡೋಣ, 1, 2, 3. ಸೊ ಇದು ಅವೈಲೇಬಲ್ ಇಲ್ಲ. ಸೊ ನೋಡೋಣ, 1, 2, 3, 4, 5. ಸೊ ಇದು ಅವೈಲೇಬಲ್ ಇದೆ. ಸೊ ಈ ರೀತಿ ಫ್ರೀಯಾಗಿ ಇದು ಡೊಮೈನ್ ನೇಮ್ ಆಗುತ್ತೆ, ಅಂದರೆ blogspot.com ಅಂತೇಳಿ ಬರುತ್ತೆ. ಸೊ ಇವಾಗ ಇಲ್ಲಿ ಬೇಸಿಕ್ ಥೀಮ್, ಈ ಥೀಮ್ನ ಸಿಂಪಲ್ ಆಗಿರೋದೆ ಅದನ್ನ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಬ್ಲಾಗ್ ಕೊಡಿ. ಸೊ ನೋಡ್ಬೋದು ಕ್ರಿಯೇಟ್ ಆಯಿತು. ಸೊ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೋಡ್ಬೋದು. ಸೊ ಇದು ನೋ ಥ್ಯಾಂಕ್ಸ್ ಅಂತ ಕೊಡಿ. ಸೊ ಇಲ್ಲಿ ವ್ಯೂ ಬ್ಲಾಗ್ ಕೊಡಿ, ಯಾಕಂದರೆ ಇಲ್ಲಿ ನೋಡ್ಬೋದು. ಸೊ ಮೊದಲು ಇವಾಗ ನಿಮ್ಮ ಬ್ಲಾಗ್ ಸೈಟ್ ಹೀಗಿದೆ. ಸೊ ಇದನ್ನು ಫುಲ್ ಚೇಂಜ್ ಆಗುತ್ತೆ ನೋಡಿ, ಇವಾಗ ಒಂದೇ 2 ನಿಮಿಷದಲ್ಲಿ ಫುಲ್ ಚೇಂಜ್ ಮಾಡಿಬಿಡ್ಬೋದು. ಸೊ ವಿಶಿಂಗ್ ಸ್ಕ್ರಿಪ್ಟ್ ಆಗಿ. ಸೊ ಇಲ್ಲಿ ನೋಡ್ಬೋದು ಥೀಮ್ ಅಂತ ಕಾಣ್ತಿದೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಸೆಟ್ಟಿಂಗ್ ಐಕನ್ ಕಾಣ್ತಿದೆ ಗೊತ್ತಾ, ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋ ಶೋ ಡೆಸ್ಕ್ಟಾಪ್ ಥೀಮ್ ಮೊಬೈಲ್ ಡ್ರೈವ್ಸ್ ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಯಾಕಂದರೆ ಇದು ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಬರುತ್ತೆ ಥೀಮ್. ಸೊ ಇಲ್ಲಿ ಹಾಗೆ ಕೆಳಗಡೆ ಬನ್ನಿ, ಕೆಳಗಡೆ ಬಂದು ಇಲ್ಲಿ ರಿವರ್ಟ್ ಟು ಕ್ಲಾಸಿಕ್ ಥೀಮ್ ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿ. ಸೊ ಮತ್ತೆ ಇಲ್ಲಿ ಸೇಮ್ ಅದೇ ರಿವರ್ಟ್ ಟು ಕ್ಲಾಸಿಕ್ ಥೀಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡುವುದು ನಮಗೆ ಈ ರೀತಿ ಕೋಡಿಂಗ್ ಕಾಣ್ತಿದೆ. ನಿಮಗೆ ಕೆಲವರು ಅಂದರೆ ನೀವು ತಿಳ್ಕೊಂಡ್ರೆ ಕೋಡಿಂಗ್ ಬಗ್ಗೆ ಗೊತ್ತಿರುತ್ತೆ, HTML ಕೋಡಿಂಗ್ ಇರುತ್ತೆ ಫುಲ್ ಇದು. ಸೊ ಇದನ್ನು ನಾವೇನು ಮಾಡಬೇಕಾದ್ರೆ ರಿಮೂವ್ ಮಾಡೋಣ ಫುಲ್. ಸೊ ಇವಾಗ ರಿಮೂವ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನಾನಿಲ್ಲಿ ನಿಮಗೆ ಡೌನ್ಲೋಡ್ ಲಿಂಕನ್ನು ಕೊಟ್ಟಿರ್ತೀನಿ, ನೋಟ್ ಪ್ಯಾಡ್ನಲ್ಲಿ ಇದೆ. ಸೊ ಇದನ್ನು ನಾವು ನೋಟ್ ಪ್ಯಾಡ್++ನಲ್ಲಿ ಓಪನ್ ಮಾಡಿದರೆ ಈಸಿ ಆಗುತ್ತೆ, ಯಾಕಂದರೆ ಇಲ್ಲಿ ನಮಗೆ ಏನಾದ್ರು ಚೇಂಜಸ್ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ಗೂಗಲ್ ಅನಾಲಿಟಿಕ್ಸ್ ಕೋಡ್ ಬರುತ್ತೆ. ಯಾಕಂದರೆ ನೀವು ಎಷ್ಟು ಜನ ವಿಸಿಟರ್ಸ್ ಬರ್ತಿರುತ್ತೆ, ಇದು ಹಾಕಿದರೆ ವಿಸಿಟರ್ಸ್ ಎಷ್ಟು ಬರ್ತಿದೆ ನಿಮ್ಮ ಸೈಟಿಗೆ ಅದು ನಿಮಗೆ ಗೊತ್ತಾಗುತ್ತೆ. ಸೊ ಹಾಗೆ Ctrl+Ctrl+F ಹೊಡಿರಿ. ಸೊ ಇಲ್ಲಿ ಆ್ಯಡ್ಸ್ ಅಂತ ಸರ್ಚ್ ಹೊಡೆಯೋಣ. ಸೊ ಇಲ್ಲಿ ನೋಡ್ಬೋದು ಆ್ಯಡ್ ಕೋಡ್ ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ಆ್ಯಡ್ ಕೋಡ್ ಲಿಂಕ್ ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟ್ ಮತ್ತೆ ಹಾಗೆ ಕೆಳಗಡೆ ನೋಡೋಣ.
ಎರಡು ಕಡೆ ನಿಮಗೆ ಆ್ಯಡ್ ಹಾಕಕ್ಕಿದೆ. ಸೊ ಇಲ್ಲಿ ಇಲ್ಲೂ ಕೂಡ ನೀವು ಆಡ್ಸೆನ್ಸ್ ಕೋಡ್ನ ಹಾಕಬೇಕಾಗುತ್ತೆ, ಹಾಕಿ ನೀವು ಅರ್ನ್ ಮಾಡ್ಬೋದು. ಆಡ್ಸೆನ್ಸ್ ಕೋಡ್ ಹಾಕಬೇಕಂದ್ರೆ ನಿಮಗೆ ಮೊದಲು ಬೇರೆ ಯಾವುದಾದ್ರು ವೆಬ್ಸೈಟ್ಗೆ ಅಪ್ರೂವಲ್ ಆಗಿರಬೇಕು, ಅಂದರೆ www.google.com. ಸೊ ಎಕ್ಸಾಂಪಲ್ ಹೇಳ್ತಿರೋದು, ಸೊ ಈ ಥರ ನಿಮ್ಮದೇ ಆದ ನಿಮ್ಮ ನೇಮ್ ವೆಬ್ಸೈಟ್ಗೆ ನೀವು ಆಡ್ಸೆನ್ಸ್ ಅಪ್ರೂವಲ್ ತಗೊಂಡಿರಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ಬ್ಲಾಗ್ರಲ್ಲಿ ಫ್ರೀ ಆಗಿ ಅಪ್ರೂವಲ್ ಸಿಗುತ್ತೆ, ಇಲ್ಲ ಅಂದ್ರೆ ಗೂಗಲ್ ಆಡ್ಸೆನ್ಸ್ ಹಾಕಿದ್ರು ಅಪ್ರೂವಲ್ ಸಿಗಲ್ಲ ನಿಮಗೆ. ಸೊ ಆದ್ರಿಂದ ನೀವು ಬೇರೆ ಆಲ್ಟರ್ನೇಟ್ ಆಡ್ ಕೋಡ್ನ ನೀವು ಇಲ್ಲಿ ಹಾಕಿ ನೀವೇನ್ ಮಾಡ್ಬೋದು, ಅರ್ನ್ ಮಾಡ್ಬೋದು. ಅದು ಹೇಗಂದ್ರೆ, ಸೊ ಬೇರೆ ಅಂದ್ರೆ URL ಶಾರ್ಟ್ನರ್ ವೆಬ್ಸೈಟ್ ಗಳಿದೆ, ಸೊ ಅದನ್ನ ಹಾಕಿ ಆ URL ಲಿಂಕ್ನ ನೀವು ಅಲ್ಲಿ ಹಾಕಿ ಅದ್ರ ಆಡ್ ನ ಶೋ ಮಾಡುವುದು. ಹಾಗೆ ಇವಾಗ ನೋಡುವುದು 4fun ರೆಫರಿಂಗ್ ಸಿಸ್ಟಮ್ ಅಲ್ಲೆಲ್ಲ 4fun ಎಕ್ಸಾಂಪಲ್ 4fun ಅಪ್ಲಿಕೇಶನ್ ನೋಡಬಹುದು, ಅದನ್ನ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆದ್ರೆ ₹5 ಸಿಗುತ್ತೆ. ಆ ರೀತಿ ಅದ್ರದ್ದು ನೀವು ಆಡ್ ಕ್ರಿಯೇಟ್ ಮಾಡಿ ರೆಫರ್ ಲಿಂಕ್ ಇಲ್ಲಿ ಹಾಕಿದ್ರೆ ಸೊ ಏನಾಗುತ್ತೆ, ಆಡ್ ರನ್ ಆಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾರು ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ₹5 ₹10. ಸೊ ಈ ರೀತಿ ಇನ್ಕಮ್ ಮಾಡಬಹುದು. ಸೊ ಗೂಗಲ್ ಆಡ್ಸೆನ್ಸ್ ಬಿಟ್ಟು, ಇಲ್ಲ ಅಂದ್ರೆ ಈ ರೀತಿ ಮಾಡಬಹುದು. ಸೊ ಗೂಗಲ್ ಆಡ್ಸೆನ್ಸ್ ನಿಮ್ಮ ಹತ್ರ ಇದೆ ಅಂದ್ರೆ ಗೂಗಲ್ ಆಡ್ಸೆನ್ಸ್ ಕೋಡ್ ಹಾಕಿ, ಸೊ ಆರಾಮಾಗಿ ನಿಮಗೆ ಈಸಿಯಾಗಿ ಆಗುತ್ತೆ ಅಪ್ರೂವಲ್. ಸೊ ಈ ರೀತಿ ಮೂರು ಚೇಂಜಸ್ ಮಾಡಬೇಕಾಗುತ್ತೆ ಇದರಲ್ಲಿ. ಸೊ ಮತ್ತೆ ಇನ್ನೊಂದು ಚೇಂಜಸ್ ಏನಂದ್ರೆ, ಇಲ್ಲಿ ಕೆಳಗಡೆ ಬಂದು ಸೊ ಇಲ್ಲಿ ನೋಡಬಹುದು, ಇಲ್ಲಿ ವಾಟ್ಸಪ್ ಟೆಕ್ಸ್ಟ್ ಅಂತ ಇಲ್ಲಿ ಕಾಣ್ತಿದೆ ಗೊತ್ತಾ, ಸೆಂಡ್ ಟೆಕ್ಸ್ಟ್. ಸೊ ಇಲ್ಲಿ ನಿಮ್ಮ ವೆಬ್ಸೈಟ್ನ URL ಇರುತ್ತೆ, ಸೊ ಇಲ್ಲಿ ನೋಡ್ಬೋದು. ಸೊ ಇದನ್ನ ಎಲ್ಲಿರುತ್ತೆ ಅಂದ್ರೆ, ಸೊ ನಮ್ಮ ವೆಬ್ಸೈಟ್ ಇಲ್ಲಿದೆ ನೋಡ್ಬೋದು. ಸೊ ಇದನ್ನ ಕಾಪಿ ಮಾಡೋಣ. ಸೊ ಮತ್ತೆ ಇಲ್ಲಿ ಬನ್ನಿ, ಸೊ ಇಲ್ಲಿ ಏನು ಮಾಡಿ ಪೇಸ್ಟ್ ಮಾಡಿ. ಸೊ ಇದಾದ ನಂತರ ಸೇವ್ ಮಾಡಿ. ಸೊ ಇದರಲ್ಲಿ ಚೇಂಜಸ್ ಆಯಿತು, ಒಂದು ಆಡ್ಸೆನ್ಸ್ ಕೋಡು ಮತ್ತೆ ವೆಬ್ಸೈಟ್ ನಮ್ಮ URL ಮತ್ತೆ ಗೂಗಲ್ ಅನಾಲಿಟಿಕ್ಸ್ ಕೋಡು. ಸೊ ಇಲ್ಲಿ ನೋಡ್ಬೋದು ಮೇಲೆ ಇದೆ. ಸೊ ಇಲ್ಲಿ ಒಂದು ಒಟ್ಟು ಮೂರು ಚೇಂಜಸ್ಸನ್ನು ನೀವು ಮಾಡಬೇಕಾಗುತ್ತೆ. ಸೊ ಇವಾಗ ಏನು ಮಾಡೋಣ, ಕಂಟ್ರೋಲ್ ಸೆಲೆಕ್ಟ್ ಆಲ್ ಮಾಡೋಣ. ಸೊ ಸೆಲೆಕ್ಟ್ ಆಲ್ ಮಾಡಿ ಕಾಪಿ ಮಾಡೋಣ. ಸೊ ಮತ್ತೆ ಇಲ್ಲಿ ನೋಡ್ಬೋದು, ಸೊ ಇಲ್ಲಿ HTML ಕೋಡ್ ಎಡಿಟ್ ಕೋಡ್ ಕಾಣ್ತಿದೆಯಲ್ಲ, ಸೊ ಅಲ್ಲಿ ಹೋಗಿ ಇದನ್ನು ಪೇಸ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ಕೋಡ್ ಇಲ್ಲಿ ಬಂದಿದೆ. ಸೊ ನೀವು ಇಲ್ಲಿ ಕೂಡ ಎಡಿಟ್ ಮಾಡ್ಬೋದು. ಸೊ ಇಲ್ಲೂ ನೀವು ಕಂಟ್ರೋಲ್ F ಹಿಡಿದ್ರೆ ಇಲ್ಲಿ ನೀವು ಆಡ್ಸ್ ಅಂತ ಸರ್ಚ್ ಮಾಡಿದ್ರೆ ಆಡ್ಸೆನ್ಸ್ ಕೋಡ್ ಇಲ್ಲಿ ಶೋ ಆಗುತ್ತೆ. ಸೊ ಇಲ್ಲೂ ನೀವು ಎಡಿಟ್ ಮಾಡ್ಬೋದು. ಸೊ ಅಲ್ಲಿ ಎರಡು ಕಡೆಯೂ ಮಾಡ್ಬೋದು, ಈಸಿ ಇದೆ. ಸೊ ಇದಾದಂತ ಸೇವ್ ಥೀಮ್ ಕೊಡೋಣ. ಸೊ ಇಲ್ಲಿ ನೋಡ್ಬೋದು, ಇವಾಗ ರಿಫ್ರೆಶ್ ಮಾಡೋಣ, ನೋಡ್ತಾ ಇದ್ದೀರಾ. ಸೊ ನೋಡ್ಬೋದು ಇಲ್ಲಿ ವಿಶ್. ಸೊ ಇಲ್ಲಿ ನಿಮ್ಮ ನೇಮ್ ಕೇಳ್ತಿದೆ, ನೇಮ್ನ ಎಂಟರ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ಸೊ ಈ ರೀತಿ ನಮ್ಮ ಫಿಶಿಂಗ್ ಸ್ಕ್ರಿಪ್ ರೆಡಿ, 2 ನಿಮಿಷದಲ್ಲಿ ಫಿಶಿಂಗ್ ಸ್ಕ್ರಿಪ್ ರೆಡಿ. ಸೊ ಇಲ್ಲಿ ಬ್ಲೂ ಲೈನ್ ಕಾಣ್ತಿದೆ, ಇದನ್ನು ಆಫ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡೋದು ಬ್ಲೂ ಅಂತ ಇದೆ, ಇದನ್ನು ಆಫ್ ಮಾಡಬೇಕು. ಮತ್ತೆ ಸೇವ್ ಕೊಡಿ. ಸೊ ನಿಮ್ಮ ವೆಬ್ಸೈಟ್ ಫಿಶಿಂಗ್ ವೆಬ್ಸೈಟ್ ರೆಡಿ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ರೆಡಿ ಆಗಿದೆ, ನಿಮ್ಮ ಫಿಶಿಂಗ್ ವೆಬ್ಸೈಟ್ ರೆಡಿ ಇದೆ. ಸೊ ಈ ರೀತಿ ನಾವು ಫಿಶಿಂಗ್ ವೆಬ್ಸೈಟ್ನ ಮಾಡ್ಬೋದಾಗಿದೆ. ಸೊ ಈಸಿ ಮತ್ತು ಸಿಂಪಲ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಸೊ ಇದಾಯಿತು ಫ್ರೀ ಆಗಿ ನಾವು ಈ ಥರ ವಿಶಿಂಗ್ ಸ್ಕ್ರಿಪ್ಟ್ ಮಾಡಿ ನಮ್ಮ ಆಡ್ಸೆನ್ಸ್ ಕೋಡ್ ಅಥವಾ ಆಲ್ಟರ್ನೇಟಿವ್ ಆ್ಯಡ್ ಕೋಡ್ನ ಹಾಕಿ ನಾವೇನು ಮಾಡೋಕ್ಕೆ ವಾಟ್ಸಪ್ನಲ್ಲಿ ವೈರಲ್ ಮಾಡಿ ತಿಂಗಳಿಗೆ ಏನಿಲ್ಲ ಅಂದ್ರೆ 30-50 ಸಾವಿರ ಗಳಿಸ್ಬೋದು. ಅಷ್ಟು ಶೇರ್ ಮಾಡಿದರೆ ಮಾತ್ರ ನಿಮಗೆ ಅಷ್ಟು ಅಮೌಂಟ್ ಮಾಡ್ಬೋದಾಗಿದೆ. ಸೊ ಅದೇ ರೀತಿ ಇದರಲ್ಲಿ ಪ್ರೋ ಸ್ಕ್ರಿಪ್ಟ್ ನಿಮಗೆ ಆವಾಗಲೇ ತೋರಿಸಿದ್ದೆ. ಸೊ ಈ ರೀತಿ ಬರುತ್ತೆ ಪ್ರೋ ಸ್ಕ್ರಿಪ್ಟು. ಸೊ ನೋಡ್ಬೋದು ಹೇಗಿದೆ. ಸೊ ಈ ಥರ ಪ್ರೋ ಸ್ಕ್ರಿಪ್ಟ್ನ ನಿಮಗೆ ಹೇಗೆ ಮಾಡೋದೆಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೆ ನಿಮಗೆ ಡೊಮೈನ್ ನೇಮ್ ಮತ್ತು ಹೋಸ್ಟಿಂಗ್ ಬೇಕಾಗುತ್ತೆ. ಸೊ ಇದು ಫ್ರೀ ಆಗಿ ಆಗಲ್ಲ, ಇದು ಪೇಯ್ಡ್ ಆಗಿ ₹1,000 ಖರ್ಚಲ್ಲಿ ನಿಮಗೆ ಆಗುತ್ತೆ ಈ ಥರ ವೆಬ್ಸೈಟ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಮೊದಲೇ ವೆಬ್ಸೈಟ್ ಇತ್ತಂದರೆ ನಿಮಗೆ ಗೊತ್ತಿರುತ್ತೆ ಐಡಿಯಾ ಇದ್ರೆ. ಸೊ ಅದೇ ವೆಬ್ಸೈಟ್ಗೆ ಲಿಂಕ್ ಮಾಡಿ ಮಾಡ್ಬೋದು ನೀವು. ಸೊ ಈ ಥರದ ನಿಮಗೆ ಹೇಗೆ ಮಾಡೋದಂದು ಮುಂದಿನ ವಿಡಿಯೋ ತೋರಿಸ್ಕೊಡ್ತೇನೆ. ಸೊ ನಿಮಗೆ ಈ ಥರದ ವೆಬ್ಸೈಟ್ ಬೇಕಂದರೆ, ಪ್ರೋ ಸ್ಕ್ರಿಪ್ಟ್ ಬೇಕಂದರೆ ನಮಗೆ ಕೆಳಗಡೆ ಕಮೆಂಟ್ ಮಾಡಿ, ಸೊ ನಿಮಗೆ ರಿಪ್ಲೈ ಮಾಡ್ತೇನೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.